ಮುಖ್ಯಮಂತ್ರಿಗಳನ್ನ ತಮ್ಮ ಮೂಲಕ ನಾನು ಆಗ್ರಹ ಮಾಡುವಂತ ದೃಷ್ಟಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಏರ್ಪಾಡು ಮಾಡಿದ್ದೀವಿ ಕಚೇರಿ ವತಿಯಿಂದ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಬಹಳ ದೊಡ್ಡ ಪ್ರಮಾಣದ ಮಳೆ ಹಾನಿಯಾಗಿದೆ. ಮಳೆಗಿಂತನೂ ನೆರೆ ಹಾವಳಿ ಬಹಳ ದೊಡ್ಡ ಪ್ರಮಾಣದೊಳಗಾಗಿದೆ. ಮಳೆ ಸುಮಾರು 354 ಮಿಲಿಮೀಟರ್ ಆಗಬೇಕಾಗಿತ್ತು, 578 ಮಿಲಿಮೀಟರ್ ಮಳೆ ಆಗಿದೆ. ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದೊಳಗೇನು ದೊಡ್ಡ ಪ್ರಮಾಣದ ಮಳೆ ಆಗಿರುವುದರಿಂದ ಕೊಯ್ನಾ ಮತ್ತು ರಾಜಾಪುರ್ ಈ ಎರಡೂ ಬ್ಯಾರೇಜ್ಗಳು ತುಂಬಿ ಅಲ್ಲಿಂದ ನೀರು ಹೊರಗೆ ಬಿಡ್ತಾ ಇದ್ದಾರೆ. ಮೊನ್ನೆ 30ನೇ ತಾರೀಕಿನ ದಿನ ಸುಮಾರು 297,000 ಕ್ಯುಸೆಕ್ಸ್ ನೀರು ಹೊರಗಡೆ ಬಂದ. ಅದೇ ರೀತಿ ಘಟಪ್ರಭಾ ನದಿಗೂ ಕೂಡ ಈ ನಮ್ಮ ಮಾರ್ಕಂಡೆ ಇರ್ಬೋದು, ನಮ್ಮ ಇನ್ನಿತರ ಏನು ಸಣ್ಣ ನದಿಗಳೇನು ಸೇರ್ತಾವೋ ಎಲ್ಲ ಸೇರಿ ಘಟಪ್ರಭಾ ನದಿಗೂ ಕೂಡ 84,000 ಕ್ಯುಸೆಕ್ಸ್ ದಾಖಲೆಯ ಪ್ರಮಾಣದಲ್ಲಿ ಅಲ್ಲೂ ಕೂಡ ಮಳೆ ಹರಡುವುದಿಲ್ಲ. ಹೀಗಾಗಿ ಜಿಲ್ಲೆಯ ಸುಮಾರು 47 ಬ್ರಿಡ್ಜ್ಗಳು ಬಂದಾಗಿ ಇವತ್ತು ಸಾರಿಗೆ ಸಂಪರ್ಕ ಬಹಳ ತೊಂದರೆ ಆಗಿದೆ. ಕೆಲವು ಪ್ರದೇಶಗಳಿಗೆ ನಾವು ಹೋಗೋಕ್ಕಾಗಲಿಲ್ಲ. ಆ ರೀತಿಯಾದಂಥ ಈ ಪರಿಹಾರ ಕಾರ್ಯಕ್ಕೂ ಕೆಲವು ಅಧಿಕಾರಿಗಳು ಹೋಗಲಾರದಂಥ ಸ್ಥಿತಿಯಾಗಿತ್ತು. ನಿನ್ನೆ ನಾವು ಭಾಳ ಸುತ್ತಾದ ತಹಸೀಲ್ದಾರವನ್ನು ಕರ್ಕೊಂಡು ಹೋದ್ರೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಜಿಲ್ಲೆಯೊಳಗೆ ಸುಮಾರು 45-50 ಕಡೆ ಈಗಾಗಲೇ ಕಾಳಜಿ ಕೇಂದ್ರಗಳನ್ನು ಜಿಲ್ಲಾಡಳಿತ ಓಪನ್ ಮಾಡಿದೆ. ಸುಮಾರು 10,000-15,000 ಜನ ಆ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಸುಮಾರು 5,000-6,000 ಜನ ತಮ್ಮ ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ. ಅಂದರೆ ಹತ್ತತ್ರ 20,000 ಜನ ಇವತ್ತು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಹೊರಗೆ ಬರುವಂಥ ಒಂದು ಪರಿಸ್ಥಿತಿ ಇವತ್ತು ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ. ಅದೇ ರೀತಿ ಒಂದು 6 ಜನ ಅಧಿಕೃತವಾಗಿ ನಿನ್ನೆ ಹಿಡ್ಕೊಂಡ್ರೆ ಸುಮಾರು 7 ಜನ ಅಂತ ಅನಿಸ್ತದೆ, 7 ಜನ ಮೃತಪಟ್ಟಿದ್ದಾರೆ. ಒಂದು 10-20 ದನಕರುಗಳು ಕೂಡ ಸತ್ತೋಗಿದ್ದಾವೆ. ಮತ್ತು ಜಿಲ್ಲೆಯೊಳಗೆ ಸುಮಾರು 50,000 ಹೆಕ್ಟರ್ ಪ್ರದೇಶ ಈ ನದಿ ನೀರೇನು ಪ್ರವಾಹ ಜಾಸ್ತಿ ಆಗಿದೆ, 50,000 ಹೆಕ್ಟರ್ ಪ್ರದೇಶ ನದಿ ನೀರಿನೊಳಗೆ ಮುಳುಗೋಗಿದೆ. ಅದ ಒಂದು ದಿವಸ ಎರಡು ದಿವಸ ಅಲ್ಲ, ಕಳೆದ 12 ದಿವಸಗಳ ಅವಧಿಯಿಂದ ಇಷ್ಟು ಪ್ರದೇಶ ಬೆಳೆ ಎಲ್ಲ ನೀರಾಗಿ ನಿಂತದ. ಅಂದ್ರೆ ಇನ್ನು ಒಂದು ವಾರ ಅಥವಾ ಈ 12 ದಿವಸಕ್ಕೆ ನಾಳೆ ತೆಗೆದ್ರೂ ಯಾವ ಬೆಳೆನೂ ಒಂದು ರೂಪಾಯಿ ಬೆಳೆನೂ ಉಪಯೋಗ ಆಗೋದಿಲ್ಲ. ಅದನ್ನು ಕಡ್ದು ಹೊರಗೆ ಉಗ್ಯಾಕ ಮತ್ತು ರೈತರು ಎಕ್ಸ್ಟ್ರಾ ರೊಕ್ಕ ಖರ್ಚು ಮಾಡುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರ ಜೊತೆಗೆ ಇಷ್ಟೆಲ್ಲ ಅದ್ರ ಜೊತೆಗೆ ಇನ್ನೊಂದೇನಾಗಿದೆ ಅಂದರೆ ನಾನು ನಿನ್ನೆ ನದಿ ತೀರದ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ಯಾವ ಪಂಪ್ಸೆಟ್ ರೈತರ ಪಂಪ್ಸೆಟ್ಗಳೆಲ್ಲ ನೀರಿನಾಗ ಮುಳುಗಿದವು. ವಿದ್ಯುತ್ ಇಲಾಖೆಯ ವಿದ್ಯುತ್ ವಿತರಣೆಯ ಟ್ರಾನ್ಸ್ಫಾರ್ಮರ್ಗಳು ಆ ಟ್ರಾನ್ಸ್ಫಾರ್ಮರ್ಗಳೆಲ್ಲ ನೀರಿನೊಳಗೆ ಮುಳುಗೋಗಿದವು. ಇದರಿಂದ ಪರಿಸ್ಥಿತಿ ಏನಾಗಿಬಿಟ್ಟೈತೆ ಅಂತಂದ್ರೆ ಒಂದು ಕಡೆ ನದಿ ಪ್ರವಾಹದೊಳಗೆ ರೈತರ ಬೆಳೆಯೆಲ್ಲ 50,000 ಹೆಕ್ಟರ್ ಬೆಳೆ ಮುಳುಗ್ಯದ. ಇನ್ನು ಅಲ್ಲಿ ಕೆಲವು ಪ್ರದೇಶದೊಳಗೆ ಇಲ್ಲೇನು ಮಳೆ ಆಗತ್ತೆ ಅಲ್ಲಿ ಆಗ್ತಾ ಇಲ್ಲ. ಇನ್ನೊಂದು 3-4 ದಿವಸ ಬಿಟ್ಟರೆ ಆ ಜಮೀನಿಗೆ ನೀರು ಒಯ್ಬೇಕಾಗಿತ್ತು. ನೀರು ಒಯ್ಬೇಕಂದ್ರೆ ಅವ್ರ ಪಂಪ್ಸೆಟ್ ಮತ್ತು ಟಿ ಸಿಗಳೆಲ್ಲ ನೀರಾಗಿ ಮುಳುಗಿಬಿಟ್ಟಿಲ್ಲ. ಅಂದರೆ ಎರಡೂ ಕಡೆ ಲಾಸ್ ಆಗ್ತಕ್ಕಂಥ ಒಂದು ಸಂದರ್ಭವನ್ನು ಇವತ್ತು ರೈತರು ಎದುರಿಸ್ತಾ ಇದ್ದಾರೆ. ಹೀಗಾಗಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೇನೆ, ಇವತ್ತಿನವರೆಗೂ ಏನು ನಮ್ಮ ಫಂಡ್ ಇತ್ತು ಜಿಲ್ಲಾಧಿಕಾರಿಗಳ ಪಿ ಡಿ ಅಕೌಂಟ್ನಾಗ ಏನು 43 ಕೋಟಿ ರೂಪಾಯಿ ಫಂಡ್ ಇತ್ತು ಮೊದಲ, ಆದರೆ ಅದು ಇದ್ದಿದ್ದು ಎದಕ್ಕಂದ್ರೆ 23 ಕೋಟಿ ರೂಪಾಯಿ ಡ್ರಾಪ್ಟಿಗೆ ಅದ. ಅಂದರೆ ಬರಗಾಲ ಸಂಬಂಧಪಟ್ಟಂಥದ್ದದ, ಅವ್ರು ವಾಪಸ್ ಅದನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡಿ ಬರಗಾಲ ಹಣನ ನನಗೆ ವಾಪಸ್ ಈ ಫ್ಲಡ್ಡಿಗೆ ಕೊಡ್ರಿ ಅಂದ್ರೆ ಅತಿವೃಷ್ಟಿಗೆ ಕೊಡ್ರಿ ಅಂತ ಕೇಳಬೇಕಾಗುತ್ತೆ ಡಿ ಸಿಯವರು. ಒಂದು 48 ಕೋಟಿ, ಅದ್ರ ಪೈಕಿ 23 ಕೋಟಿ ಫ್ಲಡ್ ಅಮೌಂಟ್ ಅದ, ಫ್ಲಡ್ ಅಂತ ಕೊಟ್ಟರು, ಅದು ಪರಿವರ್ತನೆ ಆಗಬೇಕಾಗ್ತದೆ. ಒಂದು ಎರಡನೇದು 19 ಕೋಟಿ ಬೇರೆ ಅಂದರೆ ಯಾವುದು ನಮ್ಮ ಇನ್ನೊಂದು ಯಾವುದೋ ಇದಕ್ಕೆ ಸಂಬಂಧಪಟ್ಟಂಗೆ 19 ಕೋಟಿ ಫಂಡ್ ಅದ. ಅಂದರೆ ಹತ್ತತ್ರ 42 ಕೋಟಿ, ಒಂದು 5-6 ಕೋಟಿ ರೂಪಾಯಿ ಅವರಿಗೆ ಇದಕ್ಕೆ ಅಷ್ಟ ದುಡ್ಡು ಬಿಡುಗಡೆ ಆಗಲಿ ಇವತ್ತಿನ ತನಕ.
ತಾಲೂಕು ಆಡಳಿತಕ್ಕೆ ಭಾಳ ಅಂದ್ರೆ ಜಿಲ್ಲಾಧಿಕಾರಿಗಳು ಒಂದೊಂದು ಕೋಟಿಗಳು ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ನಮ್ಮಲ್ಲಿ 15 ತಾಲೂಕು ಅದಾವೆ. ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ, ನೀವು ಈ ಜಿಲ್ಲೆಗೆ ಭೇಟಿ ಕೊಟ್ಟ ಮೇಲೆ ಕೇವಲ ಕಣ್ಣೊರೆಸುವ ತಂತ್ರ ಆಗಬಾರ್ದು, ರಾಜ್ಯ ಸರ್ಕಾರ ನಿಜವಾಗಿಯೂ ರೈತರ ಸಹಾಯಕ್ಕೆ ಬರಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೇನೆ. ಇಲ್ಲಿ ತನಕ ನೀವೇನು ಮಾಡಿದಿರಿ, ಕಾಳಜಿ ಕೇಂದ್ರ ತೆರೆದಿರಿ, ಅಲ್ಲಿ ಜನರಿಗೆ ಆಹಾರದ ಪೂರೈಕೆ ಅಷ್ಟೇ ಆಗ್ಯದ. ಆದರೆ ಮುಂದಿನ ಪರಿಹಾರ ಕಾರ್ಯಕ್ರಮಗಳೇನು ತಿಳ್ಕೋಬೇಕು, ಅದಕ್ಕೆ ಸಮರ್ಕವಾದಂಥ ಅನುದಾನವನ್ನು ನೀವು ಬಿಡುಗಡೆ ಮಾಡಬೇಕಾಗ್ತದೆ. ನಮ್ಮ ಜಿಲ್ಲೆಯ ಮಂತ್ರಿಗಳು ಕೂಡ ಅದನ್ನು ಒತ್ತಾಯ ಮಾಡಿ ಬಿಡುಗಡೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು ನಾನು ಏನು ಒತ್ತಾಯ ಮಾಡ್ತೀನಿ ಅಂದರೆ, ನಮ್ಮ ಸರ್ಕಾರ ಇದೆ, ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು, ಸರ್ಕಾರ ಇದ್ದಾಗ ಒಂದು ಮನೆ ಪೂರ್ಣ ಬಿದ್ದೋಗ್ಯದ ಅಂದ್ರೆ 5 ಲಕ್ಷ ರೂಪಾಯಿ ನಾವು ಪರಿಹಾರ ಕೊಟ್ಟಿದ್ದೀವಿ ಅವತ್ತಿನ ದಿವಸದೊಳಗೆ. ನೀವು ಅದನ್ನು ಇವತ್ತು ರದ್ದು ಮಾಡಿ 1,25,000 ರೂಪಾಯಿ ಕೊಡ್ತೀವಿ. ಆ 1,25,000 ರೂಪಾಯಿ ಒಂದು ಚಪ್ರಾಣ ಹಾಕೋಕ್ಕಾಗೋದಿಲ್ಲ ಯಾರಿಗೂ ರೈತರಿಗೆ. ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಆಗಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. 1. 2, ಅವತ್ತಿನ ದಿವಸದೊಳಗೆ ಎ ಮತ್ತು ಬಿ ಸಿ 3 ವರ್ಗೀಕರಣ ಮಾಡಿದ್ರು ಜಿಲ್ಲಾಡಳಿತದಿಂದ. ಎ ಆಗಿದ್ದು ಅಂದರೆ ನೀವು ಸಂಪೂರ್ಣ ಯಾವುದು ಮನೆ ಕುಸಿದ ಎ, ಯಾವುದು ಬಿ ಇತ್ತು ಅದು ಭಾಗಶಃ ಮನೆ ಬಿದ್ದದ ಅದು ಬಿ ಅಂತಂದಿದ್ರು. ಸ್ವಲ್ಪ ಅದಕ್ಕೇನು ಹಾನಿಯಾಗಿಲ್ಲ, ನೀರು ನಿಂತದ ಅಷ್ಟ, ಅದಕ್ಕೆ ಹಾನಿಯಾಗಿಲ್ಲ, ನೀರು ನಿಂತು ಮನೆ ಒಂದು ಸ್ವಲ್ಪ ಶಿಥಿಲಾಗಿರ್ಬೋದು ಅಂತೇಳಿ ಸಿ ಈ ಥರದ ವರ್ಗೀಕರಣ ಆಗಿದೆ. ಇವತ್ತು ಮಳೆ ಬಂದಿದ್ದರಿಂದ ಏನಾಗ್ತದೆ, 2019 ಯಾವ ಬಿ ಮತ್ತು ಸಿ ಕೆಟಗರಿ ಇದ್ದು ಅವೆಲ್ಲ ಕುಸಿದು ಬೀಳ್ತಾವೆ ಈಗ. ಅದಕ್ಕೆ ದಯವಿಟ್ಟು ನನ್ನ ಆಗ್ರಹ ಏನಂದ್ರೆ ಒಂದು ನಿಜವಾದ ಸರ್ವೆ ಆಗ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ, ಕೆಲವರು ಅದನ್ನು ಉಪಯೋಗ ತಗೋತಾರೆ, ಯಾರು ಪಾಪ ಅಸಹಾಯಕರಿರ್ತಾರೆ ಅವ್ರಿಗೆ ಅವು ಸಿಗಂಗಿಲ್ಲ. ಅವತ್ತಿನ ಸಂದರ್ಭದೊಳಗೆ 2 ಸಲ ಮನೆ ಬಿಡುಗಡೆ ಆಗುವಂಥ ಸಂದರ್ಭ ಬರ್ತಿ ಇಲ್ಲಿ ಬೆಳಗಾವಿ ಜಿಲ್ಲೆಗೆ. ಮುಂದೆ ಆ ರೀತಿ ಆಗದಂಥ ಒಂದು ಸರ್ವೆ ಕಾರ್ಯ ಇವತ್ತು ಸರಿಯಾಗಿ ಆಗಬೇಕು. ಮತ್ತು ನೀವು ನಾಳೆ ಬಂದಾಗ ನೀವು ಮನೆ ಬಿದ್ದರೆ ಎಷ್ಟು ಅಂತೇಳಿ ಘೋಷಣೆ ಮಾಡಬೇಕು. ನಾವು 5 ಲಕ್ಷ ಕೊಟ್ಟಿದ್ದೀವಿ ಅವತ್ತಿನ ಸಂದರ್ಭದಲ್ಲಿ, ಅದಾದಮೇಲೆ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗಿದೆ, ಎಲ್ಲ ಸ್ಟೀಲ್ ಕಾಸ್ಟ್ಲಿ ಆಗಿದೆ, ಸಿಮೆಂಟ್ ಕಾಸ್ಟ್ಲಿ ಆಗಿದೆ, ಇಟ್ಟಂಗಿ ಕಾಸ್ಟ್ಲಿ ಆಗಿದೆ, ಜನರ ಪೇಮೆಂಟ್ ಅಂದ್ರೆ ಯಾರು ಲೇಬರ್ ವರ್ಕ್ ಮಾಡ್ತಾರೋ ಅವ್ರಿಗೆ ಕಾಸ್ಟ್ ನಾವು ಜಾಸ್ತಿ ಕೊಡಬೇಕಾಗ್ತದೆ. ಆಗ ನೀವು ನಾಳೆ ಅನೌನ್ಸ್ ಮಾಡಬೇಕು. 1. 2, ನಾವು NDRF ರೂಲ್ಸನ್ನು ಮೀರಿ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ರು ಅವತ್ತಿನ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದೊಳಗೆ. ಇವತ್ತು ತಾವು ಕೂಡ NDRF ರೂಲ್ಸ್ ಏನು ಮೀರಿ ರಾಜ್ಯ ಸರ್ಕಾರ ನೀವೇನು ಕೊಡ್ತೀರಿ ಅನ್ನುವಂಥದ್ದನ್ನು ಕೂಡ ಒಂದು ಜನರಿಗೆ, ಜಿಲ್ಲೆಯ ಜನರಿಗೆ ಹೇಳಬೇಕನ್ನುವಂಥದ್ದು ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಯಾಕಂದ್ರೆ ರೈತರು ಇವತ್ತೇನು ಬೆಳೆ ನಿಂತವು ನೀರಿನೊಳಗೆ, ಅದನ್ನು ಕಡಿದು ಹೊರಗೆ ಹಾಕಕ್ಕೆ ರೊಕ್ಕ ಕೊಡಬೇಕಾಗ್ತದೆ. ನಾವು ಪರ್ ಟನ್ನಿಗೆ 3,000 ರೂಪಾಯಿ ದರ ಅದ, ಯಾವುದು ಕಬ್ಬಿಗೆ. ಇವತ್ತು ಒಂದು ಎಕರೆದಾಗ ನಾವು 40 ಟನ್ ನಮ್ಮ ರೈತರು ಬೆಳೀತಾರೆ, 1,20,000 ರೂಪಾಯಿ ಆಗ್ತದೆ. 1,20,000 ರೂಪಾಯಿ ಕೊಡಲಿಲ್ಲ ನಾನು, ಕನಿಷ್ಠ ಪಕ್ಷ ಒಂದು ಎಕರೆಗೆ 50,000 ರೂಪಾಯಿ ನೀವು ಪರಿಹಾರ ಕೊಡಬೇಕಾಗ್ತದೆ, 50-60,000 ರೂಪಾಯಿ. ಯಾಕಂದ್ರೆ ಅರ್ಧ ಎಕರೆ ಕೊಡ್ರಿ ಅಂತ ನಮ್ದು ಆಗ್ರಹ ಅದ. ಅದನ್ನು ಕಡಿದು ಹೊರಗೆ ಹಾಕಕ್ಕೆ ಮತ್ತೆ ಅದರಾಗ ದುಡ್ಡು ಖರ್ಚು ಮಾಡಬೇಕಾಗ್ತದೆ. ಆದ್ದರಿಂದ ಈ ಜಿಲ್ಲೆಯ ರೈತರ ಸಹಾಯಕ್ಕೆ ನೀವು ಬರಬೇಕನ್ನುವಂಥ ಒಂದು ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇನ್ನು 3ನೇದಾಗಿ, ರಸ್ತೆಗಳು ಕಿತ್ತೋಗಿದಾವೆ ಎಲ್ಲ ಕಡೆ, ಬ್ರಿಡ್ಜ್ಗಳು ಕಿತ್ತೋಗಿದಾವೆ ಎಲ್ಲ ಕಡೆ, 44 ಬ್ರಿಡ್ಜ್ ಕಿತ್ತೋಗಿದಾವೆ. ನಿಮ್ಗೆ ಉದಾಹರಣೆ, ನಮ್ಮ ಗೋಕಾಕ್ನಿಂದ ಆ ಕಡೆ ಲೋಣಸೂರು ದಾಟಿ ಹೋಗ್ತಕ್ಕಂಥ ಬ್ರಿಡ್ಜ್ ಏನದ, ಜತ್ ಜಾಂಬೋಟಿ ಬ್ರಿಡ್ಜ್, ಬಹಳ ವರ್ಷದಿಂದ ಹೇಳ್ತಾ ಇದ್ದೀನಿ ನಾವು. ಒಂದು 3-4 ಸಲ ಇಲ್ಲಿ ದೊಡ್ಡ ಪ್ರಮಾಣದ ಫ್ಲಡ್ ಬಂದು ಬ್ರಿಡ್ಜ್ ಶಿಥಿಲಾಗ್ಯದ. ನಾಳೆ ಯಾವುದೇ ಹಂತದೊಳಗೆ ಅದು ಕುಸಿಬೋದು, ಕುಸಿದ ಅನಾಹುತ ಆಗೋದಕ್ಕಿಂತ ಮುಂಚೆ ಆ ಬ್ರಿಡ್ಜ್ ಎತ್ತರ ಮಾಡಬೇಕಾದಂಥ ಅದು ಬ್ರಿಡ್ಜ್ ಪುನರ್ ನಿರ್ಮಾಣ ಮಾಡ್ತಕ್ಕಂಥ ಅಗತ್ಯ ಅದ. ಅದೇ ರೀತಿ ನಮ್ಮ ಮುಸುಗುಪ್ಪಿ ಹತ್ರ ಒಂದು ಬ್ರಿಡ್ಜ್ ಅದ, ಅಲ್ಲಿ ಕಮಾನುಗಳ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ. ಏನು ಮಾಡಿದಾರೆ, ಕೆಲವು ಕಮಾನುಗಳನ್ನು ನಿರ್ಮಾಣ ಮಾಡಿ ಉಳಿದ ಕಡೆ ಒಡ್ಡು ಹೋಗಿದ್ಬಿಟ್ಟಾರೆ. ಹೀಗಾಗಿ ಆ ನೀರಿನ ಒತ್ತ ಇಡೀ ಮುಸುಗುಪ್ಪಿ ಸುತ್ತಮುತ್ತ ಸುತ್ತುವರಿತದೆ. ನಾವು ಅವತ್ತು ಆಗ್ರಹ ಮಾಡಿದ್ವಿ ಏನಂದ್ರೆ, ಆ ಬ್ರಿಡ್ಜ್ ಎತ್ತರ ಆಗುವಾಗ ನೀವು ಹೆಚ್ಚು ಕಮಾನುಗಳನ್ನು ನಿರ್ಮಾಣ ಮಾಡಿದ್ರಿ, ಅವಾಗ ನೀರು ಫ್ಲೋ ಆಗಿ ತಾನೇ ಹೋಗ್ತದೆ ಹೊರಗಡೆ ಅಂತೇಳಿ. ಆ ರೀತಿ ವೈಜ್ಞಾನಿಕವಾಗಿ ಮಾಡಿಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ಈ ಎಲ್ಲ ಬ್ರಿಡ್ಜ್ಗಳಿಗೆ ಮತ್ತು ರಸ್ತೆಗಳಿಗೂ ಕೂಡ ದೊಡ್ಡ ಪ್ರಮಾಣದ ಅನುದಾನವನ್ನು ಜಿಲ್ಲೆಗೆ ಕೊಡಬೇಕಾದಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ತಮ್ಮ ಮೂಲಕ ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಜಿಲ್ಲೆಯೊಳಗೆ ಡೆಂಗ್ಯೂ ಸಾಕಷ್ಟು ಪ್ರಮಾಣದಲ್ಲಿ ಇತ್ತು, ಅದು ಈಗ ಫ್ಲಡ್ ಕಡೆ ಲಕ್ಷ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಊರಾಗ ಒಬ್ಬರು ಡೆಂಗ್ಯೂ ಆಗಿ ತೀರ್ಕೊಂಡಂಥ ಒಂದು ಸುದ್ದಿನೂ ಅದ. ಅದರಿಂದ ಮುಂದಿನ ದಿವಸದೊಳಗೆ ಆರೋಗ್ಯದ ಮೇಲೂ ಭಾಳ ದೊಡ್ಡ ಪರಿಣಾಮ ಬೀರ್ತಕ್ಕಂಥ ಘಟನೆಗಳು ನಡೀತಾವೆ. ಅಂದ್ರೆ ತಗ್ಗಿನ ಪ್ರದೇಶದೊಳಗೆ ನೀರು ನಿಂತು ಬಿಡ್ತಾವೆ, ಇಮಿಡಿಯೇಟ್ ನೀರು ಖಾಲಿ ಆಗಂಗಿಲ್ಲ, ರೈತರ ಬೇಸಾಯ ಮಾಡೋಕ್ಕೂ ಅನುಕೂಲ ಆಗಂಗಿಲ್ಲ, ಅಲ್ಲಿ ನಿಂತ ನೀರಿನಿಂದ
ರೋಗಗಳು ಬರುವಂತಹ ಸಂಭವ ಅದ, ಅದಕ್ಕೂ ಕೂಡ ಮುಂಜಾಗ್ರತೆ ತಗೋಬೇಕಾದಂತ ಅಗತ್ಯ ಇದೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಂದು ಎರಡನೇದು, ನಾನು ಕೂಡ ಮೊನ್ನೆ ಕೇಂದ್ರದ ಇದೇನು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಅಂತ ಏನು ಕರಿತೀವಿ, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಇವರು ಪ್ರಮುಖರಿರ್ತಾರೆ, ಯಾರು ನಮ್ಮ ಕೇಂದ್ರ ಗೃಹ ಸಚಿವರು. ನಾನು ರಾಜ್ಯಸಭೆಯಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಾಗ ನನಗೆ ರಿಪ್ಲೈ ಕೂಡ ಕೊಟ್ಟರು ಏನಂತಂದ್ರೆ, NDRF ಫಂಡ್ ಸಲುವಾಗಿ ಯಾವುದೇ ರಾಜ್ಯ ಸರ್ಕಾರಗಳು ನಮ್ಮ ಹಾದಿ ಕಾಯುವಂಥ ಅಗತ್ಯವಿಲ್ಲ, ನೀವು ತಕ್ಷಣ ರಾಜ್ಯ ಸರ್ಕಾರನ ದುಡ್ಡು ಖರ್ಚು ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಏನು NDRF ಗೈಡ್ಲೈನ್ಸ್ ಅದ, ಗೈಡ್ಲೈನ್ಸ್ ಪ್ರಕಾರ ನೀವು ದುಡ್ಡು ಖರ್ಚು ಮಾಡಿದ್ರೆ 100 ಕ್ಕೆ 100 ನಾವು ವಾಪಸ್ ಕೊಡ್ತೀವಿ, 10% ನಿಮ್ಮ ವಿವೇಚನೆ ಮೇಲೆ ನೀವು ನಿರ್ಣಯ ತಗೊಳ್ರಿ, 10% ಅಂದ್ರೆ ತಕ್ಷಣ ಇದನ್ನು ಮಾಡಬೇಕಾಗಿತ್ತು ಅದಕ್ಕೆ ಈ ನಿರ್ಣಯ ತಗೊಂಡು ಅಂತ 10% ನಾವು ಎಕ್ಸೆಂಪ್ಷನ್ ಅದ. ಇನ್ನುಳಿದಂಥ 90% ನೀವು NDRF ಗೈಡ್ಲೈನ್ಸ್ ಪ್ರಕಾರ ಮಾಡಿದ್ರೆ ನಮ್ಮ ಪರ್ಮಿಷನ್ ಅಗತ್ಯವಿಲ್ಲ, ನೀವು ನೇರವಾಗಿ ಖರ್ಚು ಮಾಡಬಹುದು ಅನ್ನುವಂಥ ಮಾತನ್ನು ರಾಜ್ಯದ ಗೃಹ ಸಚಿವರು, ದೇಶದ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ನಾನು ಆಗ್ರಹ ಮಾಡೋದೇನಂತಂದ್ರೆ, ನೀವು ದುಡ್ಡು ಖರ್ಚು ಮಾಡಿರಿ, ನಿಮ್ಮ PD ಅಕೌಂಟಿಗೆ ಇಟ್ಕೊಂಡು ಕುಂದ್ರಾಕಲ್ಲ. ಈ ರಾಷ್ಟ್ರೀಯ ವಿಪತ್ತು ನಿಧಿ ಅನ್ನುವಂಥದ್ದು ಇದನ್ನು ಇಟ್ಕೊಂಡು ಕುಂದ್ರಾಕಲ್ಲ, ತಕ್ಷಣ ಜನರ ಸಹಾಯಕ್ಕೆ ಬರ್ರಿ. ಯಾರು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತನನ್ನ ಅವನು ಬೆಳೆ ಕಳ್ಕೊಂಡು ಅವನು ಬಂದು ಇನ್ನೊಂದು ಆಶ್ರಯ ಕೇಂದ್ರದೊಳಗೆ ಕುಂತಹ ಸಂದರ್ಭದಲ್ಲಿ ಅವನು ಮನಸ್ಸಿಗೆ ನೋವಾಗದಂಥ ರೀತಿಯೊಳಗೆ ತಾವು ಈ ಚಟುವಟಿಕೆಯನ್ನು ಮಾಡಬೇಕನ್ನುವಂಥ ಒಂದು ಆಗ್ರಹವನ್ನು ತಮ್ಮ ಮೂಲಕ ನಾಡಿನ ಮುಖ್ಯಮಂತ್ರಿಗಳಿಗೆ ನಾನು ಮಾಡಲಿಕ್ಕೆ ಬಯಸ್ತೇನೆ. ಉಳಿದಂಥದ್ದನ್ನು ತಾವೇನಾದರೂ ಕೇಳಿದ್ರು.